ನಮಸ್ತೆ. ನವಂಬರ್ 27ನೇ ತಾರೀಕು ಕಾರ್ತಿಕ ಪೂರ್ಣಿಮಾ ಹುಣ್ಣಿಮೆ ಬಂದಿದೆ. ತುಂಬ ವಿಶೇಷವಾದದ್ದು, ಅದರಲ್ಲೂ ಸೋಮವಾರ ಬಂದಿದೆ, ಇನ್ನಷ್ಟು ವಿಶೇಷ, ಅದರಿಂದ ಹೆಚ್ಚಾಗಿದೆ. ನಾವು ನರಕ ಚತುರ್ದಶಿಯನ್ನು ಮನುಷ್ಯರು ದೀಪಾವಳಿ ಅಂತ ಕೊಂಡಾಡ್ತೇವೆ. ಈ ಕಾರ್ತಿಕ ಹುಣ್ಣಿಮೆಯನ್ನು ದೇವ ದೀಪಾವಳಿ ಅಂತ ಕರೀತಾರೆ. ಅಂದರೆ ದೇವತೆಗಳು ಇದನ್ನು ದೀಪಾವಳಿ ಅಂತ ಕೊಂಡಾಡ್ತಾರಂತೆ. ಶಿವ ಇಡೀ ದೇವತೆಗಳಿಗೆ ಕಂಟಕಪ್ರಾಯನಾಗಿದ್ದ ತ್ರಿಪುರಾಸುರನನ್ನು ಸಂಹಾರ ಮಾಡ್ತಾನೆ. ತಾರಕಾಕ್ಷ, ವಿದ್ಯನ್ಮಾಲಿ, ಕಮಲಾಕ್ಷ ಎಂಬುದಾಗಿ ಮೂರು ಜನ. ಇವರು ಯಾರೋ ಯಾವಾಗಲೂ ಇದ್ದು ಹೋಗಿದವರಲ್ಲ, ನಮ್ಮೊಳಗೆ ಬದುಕುತ್ತಾ ಇರುವ ನಮ್ಮ ಕಂಪಲ್ಸಿವ್ ನೇಚರ್ಗಳು. ಇವುಗಳನ್ನು ನಾಶ ಮಾಡಿದಾಗ ಬದುಕು ಆನಂದಮಯವಾಗುತ್ತೆ, ಶಕ್ತಿಯುತವಾಗುತ್ತೆ. ನಾವು ಬದುಕಲ್ಲಿ ಏನು ಮಾಡಬೇಕು ಅಂತ ಬಯಸ್ತೀವಲ್ಲ, ಅದು ಈಡೇರುತ್ತೆ, ಇಚ್ಛಾಶಕ್ತಿ ಹೆಚ್ಚಾಗುತ್ತೆ. ಈ ಕಾರ್ತಿಕ ಹುಣ್ಣಿಮೆ ಅಂದು ಸಾಧ್ಯವಾದಷ್ಟು ನಿಮ್ಮ ಗುರುಗಳನ್ನು ಭೇಟಿ ಮಾಡಿ. ಸಾಧ್ಯ ಆದರೆ ಗುರುಗಳ ಒಟ್ಟಿಗೆ ಅವತ್ತು ರಾತ್ರಿ ಸತ್ಸಂಗಕ್ಕೆ ತುಂಬ ವಿಶೇಷ. ಹೊರಗೆ ದೀಪ ಹಚ್ಚೋದ್ರಿಂದ ಹೊರಗಿನ ಬೆಳಕನ್ನು ಹೆಚ್ಚು ಮಾಡಿ ಜಾಡ್ಯವನ್ನು ಕಡಿಮೆ ಮಾಡಿ ಗುರುಗಳ ಸತ್ಸಂಗದ ಮೂಲಕ ಒಳಗಿನ ದೀಪವನ್ನು ಹಚ್ಚುವ ಮೂಲಕ ದೀಪೋತ್ಸವವನ್ನು ಆಚರಿಸಬೇಕು. ಅವತ್ತು ತಾಯಿ ಅಥವಾ ಗುರುವಿನ ಭೇಟಿ, ಆಶೀರ್ವಾದ ಊದ್ಕೊಂಡು ಸಾಧ್ಯವಾದಷ್ಟು ದೀಪವನ್ನು ಹಚ್ಚಿ, ಸಾಧ್ಯವಾದಷ್ಟು ಗೋಸೇವೆಯನ್ನು ಮಾಡಿ, ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ಅವರ ಕೈಯಲ್ಲಿ ಕೈತುತ್ತನ್ನು ತಿನ್ನೋದನ್ನು ಪ್ರಯತ್ನ ಮಾಡಿ. ನಾನು ನನ್ನ ವಿದ್ಯಾರ್ಥಿಗಳನ್ನು ಇದೇ 26ನೇ ತಾರೀಕು ಭೇಟಿಯಾಗ್ತಾ ಇದ್ದೀನಿ. ರಾತ್ರಿ ಕಾರ್ಯಕ್ರಮ ಆಗ್ತಾ ಇದೆ. ಸಾಧ್ಯವಾದಷ್ಟು ಸಂಕೀರ್ತನೆಯನ್ನು ಮಾಡಿ ಶಿವಾಲಯಕ್ಕೆ ಆದರೆ ಭೇಟಿ ಕೊಡಿ. ಗುರುಗಳನ್ನು ದರ್ಶನ ಮಾಡಿ, ಗುರುಗಳೊಟ್ಟಿಗೆ ಕಾಲಕ್ಷೇಪವನ್ನು ಮಾಡಿ, ಹೆತ್ತವರ ಆಶೀರ್ವಾದವನ್ನು ಪಡ್ಕೊಳ್ಳಿ, ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ, ಗೋವಿನ ಆಶೀರ್ವಾದವನ್ನು ಪಡ್ಕೊಳ್ಳಿ. ಮತ್ತು ಆ ರಾತ್ರಿ ನೀವು ಹಚ್ಚುವ ಪ್ರತಿಯೊಂದು ದೀಪ, ನೀವು ಕೇಳುವ, ನಿಮ್ಮ ಮನಸ್ಸನ್ನು ಬೆಳಗಿಸುವಂತಹ ಜ್ಞಾನ ಸಾಧನೆಗಳು ಅಪರಿಮಿತವಾದ ಫಲವನ್ನು ಕೊಡುತ್ತೆ. ದೊಡ್ಡ ದೊಡ್ಡ ಸಮಸ್ಯೆಗಳು ಚಿಕ್ಕದಾಗಿ ಬಂದು ಹೋಗೋ ಥರ ಆವತ್ತು ಪ್ರಕೃತಿ ನಮಗೆ ಅನುಗ್ರಹ ಮಾಡುತ್ತೆ. ಯಾರು ಈ ಸದಾವಕಾಶವನ್ನು ವ್ಯರ್ಥ ಮಾಡಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.